ಕಾರ್ಕಳದಲ್ಲಿ ತಾಲೂಕು ಮಟ್ಟದ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮವು ಸುಂದರ ಪುರಾಣಿಕ ಸ್ಮಾರಕ ಸರ್ಕಾರಿ ಸಂಯುಕ್ತ ಶಾಲೆಯಲ್ಲಿ ನಡೆಯಿತು। ಪುರಸಭೆ ಉಪಾಧ್ಯಕ್ಷ ಗಿರಿಧರ ನಾಯಕ ಆಮಂತ್ರಣ ಬಿಡುಗಡೆಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಾರೈಸಿದರು। ಕ್ಷೇತ್ರ ತಹಶೀಲ್ದಾರ್ ಮಹದೇವ ಮಾತನಾಡಿ ಶುಭ ಹಾರೈಸಿದರು। ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇಷ್ಟು ಒಂದು ಹೋರಾಟ ಮಾಡುವವರನ್ನು ನಾನು ಇಷ್ಟರನ್ನ ಕಂಡಿದ್ದಿಲ್ಲ, ಹಿಂದೆ ಕೂಡ ಇದ್ದರು, ಆದರೆ ತುಂಬಾ ಉತ್ಸಾಹದಿಂದ ಕಳೆದ ವರ್ಷ ನಡೆದಂತ ಬೋಳ ಸಮಾರಂಭ ಇರಬಹುದು, ಈ ಸಾರಿ ನಡೆಯುವಂತ ಕಾರ್ಕಳ ತಾಲೂಕಿನ ಸಮಾರಂಭ ಇರಬಹುದು, ಅತ್ಯಂತ ಉತ್ಸಾಹದಿಂದ ಕನ್ನಡ ಸಾಹಿತ್ಯ ಪರಿಷತ್ ಮಟ್ಟಿಗೆ ಕೆಲಸ ಮಾಡುತ್ತಾ ಇದ್ದಾರೆ ಅಂತ ಹೇಳಬೇಕಾಗಿದೆ। ಇತ್ತೀಚೆಗೆ ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ನನ್ನನ್ನು ಭೇಟಿಯಾಗಿದ್ರು, ಯಾವ ಕಾರ್ಯಕ್ರಮದಲ್ಲೂ ಭೇಟಿಯಾದರೂ ಕೂಡ ಪ್ರಭಾಕರ್ ಅವರು ಮಾತನಾಡೋದು ಸಾಹಿತ್ಯ ಪರಿಷತ್ ಬಗ್ಗೆನೇ, ಬೇರೆ ಯಾವ ವಿಚಾರನೂ ಇಲ್ಲ, ಈ ಕಾರ್ಯಕ್ರಮ ಆಗುವ ತನಕ ಬೇರೆ ವಿಚಾರ ಆಲೋಚನೆ ಮಾಡೋದಿಲ್ಲ ಅಂತ ಹೇಳುವಂತ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ। ಇದೇ ವೇಳೆ ವೇದಿಕೆಯಲ್ಲಿ ಸುಂದರ ಪುರಾಣಿಕ ಪೆರ್ವಾಚೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಹರ್ಷಿಣಿ ಲಕ್ಷ್ಮಿ ಪ್ರಕಾಶ್ ರಾವ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರಭಾಕರ್ ಉಪಸ್ಥಿತರಿದ್ದರು।